ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಯಾವ 5 ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಸಮಸ್ಯೆ ಎದುರಾಗಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತಾಯಿ ಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರಬೇಕೆಂದು ನೀವು ಬಯಸಿದರೆ ಈ 5 ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಇಲ್ಲದಿದ್ದರೆ ನೀವು ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಆ ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ಆರಾಧಿಸುತ್ತಾನೆ. ತಾಯಿಯ ಆಶೀರ್ವಾದ ಯಾವಾಗಲೂ ತಮ್ಮ ಮೇಲೆ ಇರಲಿ ಎಂದು ಬಯಸುತ್ತಾರೆ. ಆದರೆ ಲಕ್ಷ್ಮೀ ದೇವಿಯು ಚಂಚಲ ಮತ್ತು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇರುವುದಿಲ್ಲ. ಆದರೆ ಲಕ್ಷ್ಮಿ ಈ ವಿಷಯಗಳನ್ನು ಇಷ್ಟಪಡುವುದಿಲ್ಲ ಎಂದು ಅಂತಹ ಕೆಲವು ವಿಷಯಗಳನ್ನು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ನೀವು ಸಹ ತಿಳಿದಿದ್ದರೆ ಅಥವಾ ತಿಳಿಯದೆ ಆ ತಪ್ಪುಗಳನ್ನು ಮಾಡಿದರೆ ಜಾಗರೂಕರಾಗಿರಿ. ಇಲ್ಲದಿದ್ದರೆ ಇದರಿಂದಾಗಿ ನೀವು ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಪಡೆದುಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ತಕ್ಷಣವೇ ಪರಿಹಾರ ಕಂಡುಕೊಳ್ಳಿ. ಮೊದಲನೆಯದಾಗಿ, ಬೆಳಗ್ಗೆ ತಡವಾಗಿ ಏಳುವುದು. ಈಗಿನ ಜನರ ಜೀವನ ಶೈಲಿಯು ರಾತ್ರಿಯ ತಡವಾಗಿ ಮಲಗುವುದು ಮತ್ತು ಬೆಳಗ್ಗೆ ತಡವಾಗಿ ಏಳುವ ರೀತಿಯಲ್ಲಿ ಮಾರ್ಪಟ್ಟಿದೆ. ವೇದ ಮತ್ತು ಪುರಾಣಗಳಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಸೂರ್ಯಾಸ್ತದ ಮುಸಂಜೆಯ ಸಮಯವನ್ನು, ಪೂಜಾ ಸಮಯ ಮತ್ತು ಲಕ್ಷ್ಮೀ ದೇವಿಯು ತನ್ನ ಮನೆಗೆ ಬರುವ ಸಮಯವನ್ನು ಪರಿಗಣಿಸಲಾಗುತ್ತದೆ. ಅಂತಹ ಸಮಯದಲ್ಲಿ ಮಲಗುವುದು ಸಹ ಒಳ್ಳೆಯದಲ್ಲ ಮತ್ತು ಇದು ತಾಯಿ ಲಕ್ಷ್ಮಿಗೆ ಕೋಪವನ್ನು ಉಂಟು ಮಾಡುತ್ತದೆ. ಎರಡನೆಯದು, ರಾತ್ರಿಯಲ್ಲಿ ಉಗುರು ಕತ್ತರಿಸುವುದು. ಅನೇಕ ಜನರು ತಮ್ಮ ಬಿಡುವಿಲ್ಲದ ದಿನಚರಿಯಿಂದಾಗಿ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಕೆಲಸವನ್ನು ಮಾಡುತ್ತಾರೆ. ಅದು ಅವರ ಜೀವನದ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂದು ಯೋಚಿಸುವುದಿಲ್ಲ. ಈ ಕಾರ್ಯಗಳಲ್ಲಿ ಒಂದು ರಾತ್ರಿಯಲ್ಲಿ ಉಗುರುಗಳನ್ನು ಕತ್ತರಿಸುವುದು ಅದನ್ನು ಮಾಡಬಾರದು. ಈ ಕಾರಣದಿಂದಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಜೀವನದಲ್ಲಿ ಪ್ರಾರಂಭವಾಗುತ್ತವೆ. ಮೂರನೆಯದು, ಊಟದ ನಡುವೆ ಎದ್ದೇಳುವುದು. ಊಟ ಮಾಡುವಾಗ ನಡುವೆ ಎದ್ದೇಳಬಾರದು ಮತ್ತು ಆಹಾರವನ್ನು ಮುಗಿಸದೆ ಬಿಡಬಾರದು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ಏಕೆಂದರೆ ಹಾಗೆ ಮಾಡುವುದು ಅನ್ನಪೂರ್ಣ ದೇವಿಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗಿದೆ. ಅನ್ನಪೂರ್ಣ ದೇವಿಯು ಲಕ್ಷ್ಮೀ ದೇವಿಯ ಒಂದು ರೂಪ. ಮಧ್ಯದಲ್ಲಿ ಆಹಾರವನ್ನು ಬಿಡುವ ಅಭ್ಯಾಸವನ್ನು ಹೊಂದಿರುವ ಜನರು ಎಂದಿಗೂ ಉದ್ಧಾರ ಆಗುವುದಿಲ್ಲ ಮತ್ತು ತಾಯಿ ಲಕ್ಷ್ಮಿ ಕೂಡ ಅವರಿಗೆ ಒಲಿಯುವುದಿಲ್ಲ. ನಾಲ್ಕನೆಯದು, ಸಂಜೆ ಉಪ್ಪು ಕೊಡಬೇಡಿ. ನೀವು ಎಷ್ಟೇ ಒಳ್ಳೆಯ ಸ್ನೇಹಿತರಾಗಿದ್ದರೂ ಅವರು ಸಂಜೆ ನಿಮ್ಮ ಮನೆಯ ಉಪ್ಪನ್ನು ಕೇಳಲು ಬಂದರೆ ಆ ಸಮಯದಲ್ಲಿ ಅವರಿಗೆ ಉಪ್ಪು ನೀಡಬೇಡಿ. ಆ ಸಮಯದಲ್ಲಿ ಉಪ್ಪನ್ನು ಸಾಲವಾಗಿ ಕೊಡುವುದರಿಂದ ಲಕ್ಷ್ಮಿ ಮನೆಯಿಂದ ಹೊರಹೋದಂತೆ. ಇದರಿಂದ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಹುದು. ಇನ್ನು ಕೊನೆಯದಾಗಿ ಐದನೆಯದು, ಮುಸುರೆ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಇಡುವುದು. ರಾತ್ರಿಯಲ್ಲಿ ನಿದ್ರೆಗೆ ಹೋಗುವ ಮೊದಲು ಮುಸುರೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ. ಇಲ್ಲದಿದ್ದರೆ ಅದು ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಮಾರ್ಗ ಉಂಟು ಮಾಡುತ್ತದೆ ಮತ್ತು ತಾಯಿ ಲಕ್ಷ್ಮಿ ಕೂಡ ಕೋಪಗೊಳ್ಳುತ್ತಾರೆ. ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮುಸುರೆ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ದೀರ್ಘಕಾಲ ಬಿಡಬೇಡಿ. ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಬಳಸಿದ ಪಾತ್ರೆಗಳನ್ನು ರಾತ್ರಿಯಲ್ಲಿಯೇ ತೊಳೆಯುವುದು ಉತ್ತಮ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.